ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವೇಕೆ ಯುಗಾದಿ ಹಬ್ಬವನ್ನು ಆಚರಿಸಬೇಕು, ಇದರ ಹಿಂದಿನ ಇತಿಹಾಸವನ್ನು ತಿಳಿಸಿಕೊಡುತ್ತೇನೆ. ಯುಗಾದಿ ಎಂದು ಕರೆಯಲ್ಪಡುವ ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎನ್ನುವ ಎರಡು ಶಬ್ದಗಳಿಂದ ರೂಪುಗೊಂಡಿದೆ. ಇಲ್ಲಿ ಯುಗ ಎಂದರೆ ಯುಗ ಮತ್ತು ಆದಿ ಎಂದರೆ ಹೊಸ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎನ್ನುವ ಅರ್ಥವನ್ನು ನೀಡುತ್ತದೆ. ಯುಗಾದಿ ಎಂದರೆ ಯುಗದ ಆರಂಭ ಅಥವಾ ಬ್ರಹ್ಮನ ಸೃಷ್ಟಿಯ ಮೊದಲ ದಿನ ಎಂದರ್ಥ. ಈ ಬಾರಿ ಚೈತ್ರ ಮಾಸವು ಏಪ್ರಿಲ್ 2ರಂದು ಶನಿವಾರದಿಂದ ಪ್ರಾರಂಭವಾಗುವುದು. ಈ ದಿನದಂದು ಭಗವಾನ್ ವಿಷ್ಣು ಅವರು ಮೊದಲ ಬಾರಿಗೆ ಮೀನಿನ ಅವತಾರವನ್ನು ತೆಗೆದುಕೊಂಡು ಮನುವನ್ನು ರಕ್ಷಿಸಿದರು. ಯುಗಾದಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಇದು ಭಾರತದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹೊಸ ವರ್ಷದ ದಿನವನ್ನು ಸೂಚಿಸುತ್ತದೆ. ಈ ವರ್ಷ ಯುಗಾದಿ ಹಬ್ಬವನ್ನು ಏಪ್ರಿಲ್ 2ರಂದು ಶನಿವಾರ ಆಚರಿಸಲಾಗುವುದು. ಯುಗಾದಿ ವರ್ಷದ ಮೊದಲ ದಿನ ಶನಿವಾರ ಬಂದಿದೆ. ಶನಿಯು ಶನಿವಾರದ ಅಧಿಪತಿಯಾಗಿದ್ದಾರೆ. ಆದ್ದರಿಂದ ಈ ಹೊಸ ವರ್ಷದ ಅಧಿಪತಿಯನ್ನು ಶನಿದೇವರೆಂದು ಪರಿಗಣಿಸಲಾಗುತ್ತದೆ. ಯುಗಾದಿ ಹಬ್ಬದ ಹಿಂದಿನ ಇತಿಹಾಸ ಏನೆಂದರೆ, ಚಂದ್ರನ ಪಂಚಾಂಗವು 60 ವರ್ಷಗಳ ಚಕ್ರವನ್ನು ಹೊಂದಿದೆ. ಚೈತ್ರ ಶುದ್ಧ ಪಾಡ್ಯಮಿ ಎಂದು ಯುಗಾದಿ ದಿನದಂದು ಹೊಸ ವರ್ಷವು ಪ್ರಾರಂಭವಾಗುತ್ತದೆ. ಪ್ರತಿ 60 ವರ್ಷಗಳು ಪೂರ್ಣಗೊಂಡ ನಂತರ ಕ್ಯಾಲೆಂಡರ್ ಕೂಡ ಹೊಸ ವರ್ಷದಿಂದ ಪ್ರಾರಂಭವಾಗುತ್ತದೆ. ದಂತಕಥೆಯ ಪ್ರಕಾರ ಇದನ್ನು ಮಹಾನ್ ಶಾಲಿವಾಹನ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ರಾಜ ಶಾಲಿವಾಹನವನ್ನು ಗೌತಮಿ ಪುತ್ರ ಶತಕರ್ಣಿ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಶಾಲಿವಾನ ಯುಗವು ಈತನಿಂದ ಪ್ರಾರಂಭವಾಯಿತು ಎನ್ನುವುದು ನಂಬಿಕೆ. ವಸಂತ ಋತುವಿನ ಆಗಮನವು ಈ ಹಬ್ಬವನ್ನು ಆಚರಿಸಲು ನಮ್ಮಲ್ಲಿ ಮತ್ತಷ್ಟು ಹುರುಪನ್ನು ತರುತ್ತದೆ. ಈ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಯುಗಾದಿ ಬಂದ ತಕ್ಷಣ ಹೊಸ ಯುಗಕ್ಕೆ ಕಾಲಿಟ್ಟಂತೆ ಭಾಸವಾಗುವುದು. ನಾವು ಈ ಹಬ್ಬವನ್ನು ಆಚರಿಸಲು ಮುಖ್ಯ ಕಾರಣವೇನೆಂದರೆ, ಈ ದಿನದಂದು ಬ್ರಹ್ಮದೇವನು ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸಿದನು ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ದಿನವನ್ನು ಎಲ್ಲಾ ಹಿಂದೂಗಳ ಹೊಸ ವರ್ಷವೆಂದು ಆಚರಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ವಿಕಾಸದ ಸಮಯದಲ್ಲಿ ಸೃಷ್ಟಿಕರ್ತ ಯುಗಾದಿಯ ದಿನದಂದು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರು ಮತ್ತು ಹಿಂದೂಗಳ ನಂಬಿಕೆಯ ಪ್ರಕಾರ ಬ್ರಹ್ಮದೇವರು ಇಡೀ ವಿಶ್ವವನ್ನು ಸೃಷ್ಟಿಸಿದರು ಮತ್ತು ಭೂಮಿಯ ಮೇಲಿನ ನಮ್ಮ ಒಂದು ವರ್ಷವು ಬ್ರಹ್ಮದೇವರಿಗೆ ಒಂದು ದಿನಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ನಾವು ಯುಗಾದಿಯ ಹೊಸ ವರ್ಷವನ್ನು ಪ್ರಾರಂಭಿಸಿದಾಗ ಬ್ರಹ್ಮದೇವರನ್ನು ಹೊಸ ದಿನವನ್ನು ಪ್ರಾರಂಭಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಯುಗಾದಿಯನ್ನು ಭೂಮಿಯ ಮತ್ತು ಅದರ ಮೇಲಿನ ಜೀವರೂಪಗಳು ಹೊರಹೊಮ್ಮಲು ಪ್ರಾರಂಭಿಸಿದ ಸೃಷ್ಟಿಯ ಪ್ರಾರಂಭದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬದ ಹಿಂದಿನ ಪೌರಾಣಿಕ ಕಥೆ ಏನೆಂದರೆ, ಒಮ್ಮೆ ಶಂಭ ಬಕಾಸುರನೆಂಬ ರಾಕ್ಷಸನಿದ್ದ. ಒಂದು ದಿನ ಈ ರಾಕ್ಷಸನು ಬ್ರಹ್ಮದೇವನ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಅಡಗಿಕೊಂಡನು. ಈ ರಾಕ್ಷಸನೊಬ್ಬ ಬ್ರಹ್ಮನ ವೇದಗಳನ್ನು ಕದ್ದಿದ್ದಾನೆ ಎಂದು ವಿಷ್ಣುವಿಗೆ ತಿಳಿದಾಗ, ಆಗ ವಿಷ್ಣುವು ಮತ್ಸ್ಯ ರೂಪವನ್ನು ತಳೆದು ಸಮುದ್ರದ ಆಳಕ್ಕೆ ಹೋಗಿ ಆ ರಾಕ್ಷಸನೊಂದಿಗೆ ಹೋರಾಡಿದರು ಮತ್ತು ಆ ರಾಕ್ಷಸನನ್ನು ತನ್ನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿದರು ಮತ್ತು ವೇದಗಳನ್ನು ಮರಳಿ ತಂದು ಅದನ್ನು ಬ್ರಹ್ಮದೇವನಿಗೆ ಹಿಂದಿರುಗಿಸಿದರು. ಈ ಸಂಪೂರ್ಣ ಘಟನೆಯು ಚೈತ್ರ ಮಾಸದ ಮೊದಲ ದಿನದಂದು ಸಂಭವಿಸಿತ್ತು ಎನ್ನುವ ನಂಬಿಕೆ ಇದೆ. ಬ್ರಹ್ಮದೇವನು ವೇದಗಳನ್ನು ಮರಳಿ ಪಡೆದು ವಿಶ್ವವನ್ನು ಸೃಷ್ಟಿಸಿದ ದಿನ. ಆದ್ದರಿಂದ ನಾವು ಈ ದಿನ ಹೊಸ ವರ್ಷವನ್ನು ಆಚರಿಸುತ್ತೇವೆ. ಈ ದಿನದಂದು ಭಗವಾನ್ ಶಿವನು ಕೋಪದಿಂದ ಬ್ರಹ್ಮದೇವನಿಗೆ ಭೂಮಿಯಲ್ಲಿ ಯಾರೂ ಕೂಡ ಪೂಜಿಸಬಾರದು ಎನ್ನುವ ಶಾಪವನ್ನು ನೀಡಿದರು ಎನ್ನುವ ದಂತಕಥೆ ಇದೆ. ಆದರೆ ಬ್ರಹ್ಮದೇವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟನೆಂಬ ಕಾರಣದಿಂದ ಶಿವನು ಅವರಿಗೆ ಯುಗಾದಿ ದಿನದಂದು ಜನರು ನಿಮ್ಮನ್ನು ಪೂಜಿಸುವಂತಾಗಲಿ ಎಂಬ ವರವನ್ನು ನೀಡುತ್ತಾರೆ. ಆದ್ದರಿಂದ ಈ ದಿನದಂದು ವಿಶೇಷವಾಗಿ ಬ್ರಹ್ಮದೇವರನ್ನು ಪೂಜಿಸಲಾಗುತ್ತದೆ. ಎಲ್ಲಾ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಯುಗಾದಿ ದಿನದಂದು ಭಗವಾನ್ ರಾಮನ ಪಟ್ಟಾಭಿಷೇಕವನ್ನು ನಡೆಸಲಾಯಿತು ಎನ್ನುವ ಉಲ್ಲೇಖವಿದೆ. ಆದ್ದರಿಂದ ಈ ಹಬ್ಬವನ್ನು ಪ್ರತಿ ವರ್ಷ ಯುಗಾದಿ ದಿನದಂದು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ. ಚೈತ್ರ ಮಾಸವು ನಮಗೆ ಹೊಸ ವರ್ಷದ ಮೊದಲ ಮಾಸವಾಗಿದೆ. ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬವಾದ ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.